ನಾನು ಈಶ್ವರ್ ಖಂಡ್ರೆ ಅರಣ್ಯ ಮತ್ತು ಪರಿಸರ ಸಚಿವ ಮಾತನಾಡ್ತಾ ಇದ್ದೇನೆ. ಒಂದು ವಾರದ ಮುಂಚಿತವಾಗಿ ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಗೌರಿ ಗಣೇಶ ಪರಿಸರದಿಂದಲೇ ಉದ್ಭವವಾದಂಥ ಒಂದು ದೇವರು. ನಾವೆಲ್ಲ ಈ ಸಲ ಸಂಕಲ್ಪ ಮಾಡೋಣ, ಪ್ರತಿಜ್ಞೆ ಮಾಡೋಣ, ಬಣ್ಣರಹಿತವಾದಂಥ ಪರಿಸರಕ್ಕೆ ಸ್ನೇಹಿಯಾದಂಥ ಗಣೇಶನ ಒಂದು ಮಣ್ಣಿನ ಮೂರ್ತಿ, ಅದಕ್ಕೆ ಪೂಜೆ ಮಾಡಿ ಮನೆಯಲ್ಲೇ ಅದನ್ನು ವಿಸರ್ಜನೆ ಮಾಡುವಂಥ ರೀತಿಯಲ್ಲಿ ನಾವು ಆಚರಿಸೋಣ, ಪರಿಸರ ಸಂರಕ್ಷಣೆ ಮಾಡೋಣ, ಪ್ರಕೃತಿ ಸಂರಕ್ಷಣೆ ಮಾಡೋಣ. ಇವತ್ತೇನು POP ಇಂದ ಉತ್ಪಾದನೆ ಮಾಡಿದಂಥ ಗಣೇಶ್ ಮೂರ್ತಿಯಿಂದ ಯಾವ ರೀತಿಯಲ್ಲಿ ಅದು ವಿಸರ್ಜನೆ ಮಾಡೋದರಿಂದ ಇವತ್ತು ಏನೋ ಜಲಮೂಲಗಳು ಸಾಯುವಂಥದ್ದು, ಪರಿಸರ ಹಾನಿಯಾಗುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ POP ಗಣೇಶನ ಮೂರ್ತಿ ನಿಷೇಧ ಮಾಡಿದೆ. ಹೀಗಾಗಿ ದಯವಿಟ್ಟು ನಾನು ತಮ್ಮೆಲ್ಲರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ತಾವೆಲ್ಲರೂ ರಾಸಾಯನಿಕ ರಹಿತವಾದಂಥ ಗಣೇಶ ಮೂರ್ತಿಯನ್ನು ಪೂಜೆ ಮಾಡುವಂಥದ್ರ ಮುಖಾಂತರ ಈ ಒಂದು ಹಬ್ಬವನ್ನು ಆಚರಿಸೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ.